ಗರ್ಭ ಶ್ರೀಮಂತ ಆಗಿದ್ದ ಡಿ ಕೆ ಶಿವಕುಮಾರ ಆ ಸಮಯದಲ್ಲಿ ತನ್ನ ಕಾಲಲ್ಲಿ ಹರಕ ಚಪ್ಪಲ ಹಾಕೊಂಡು ಬಂದಿದ್ದ 85ರಲ್ಲಿ ಕೈಯಲ್ಲಿ ಒಂದು ಯಾವುದೋ ಎಚ್ ಎಂ ಟಿ ವಾಚ್ ಇತ್ತು ಕೊಳ್ಳಲ್ಲಿ ಒಂದು ಬೆಳ್ಳಿ ತೈತೆ ಇತ್ತು ಇವನು ಯಾಕೆ ಹೇಳ್ತಾನೆ ವೈಯಕ್ತಿಕ ಯಾರನ್ನು ಯಾರು ತೇಜ್ ಮಾಡಿ ಅನಿವಾರ್ಯಕ್ಕಾನೆ ಹೇಳ್ತೀನಿ ನಾನು ನಾನು ಬಡ ಕುಟುಂಬ ಬಂದು ಇವತ್ತು ಉದ್ಯೋಗ ಮಾಡಿ ಮೇಲೆ ಬಂದಿನಿ ಡಿ ಕೆ ಶಿವಕುಮಾರ್ ಸಾವಿರಾರು ಕೋಟಿ ಮಾಲಕ್ಕಾಗಿ ಅವತ್ತು ಅವನು ನೋಡಿದಂಥ ಸಮಯದಲ್ಲಿ ಒಂದು ಜಂಗಲಿ ಮನುಷ್ಯನಂತ ಕಾಣ್ತಿದ್ದವು ಇವತ್ತು ತನ್ನಂತ ಸಾವಿರಾರು ಕೋಟಿ ಇಟ್ಕೊಂಡಾನೆ ಅದೇ ರಮೇಶ್ ಜಗ್ಗ ಅವತ್ತು ಇದರ ಎರಡು ವಾಚ್ ಹಾಕಿದ್ದ ಇದೇ ಸೀಟಿ ಶರ್ಟ್ ಹಾಕಿದ್ದ ಅವತ್ತು 85ರಲ್ಲಿ ಇವತ್ತು ಅದನ್ನೇ ಹಾಕಿದ್ ನಾನು ಅಂದರೆ ಯಾಕೆ ಹೇಳಿದ್ರಪ್ಪ ಅಂದರೆ ನಾ ವ್ಯಕ್ತಿತ್ವ ಹಿಡಿದು ಬಂದ ದಾರಿ ಆ ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಊಟಿ ಮಾಡಿ ಹಗರಣ ಮಾಡಿ ತಾನೇ ಗ್ಲಾಸ್ ಮನೆಯಲ್ಲಿ ಕೂತಾನೆ ಗ್ಲಾಸ್ ಮನೆಯಲ್ಲಿ ಕೂತು ಇವತ್ತು ನನ್ನ ಮೇಲೆ ಮಾಡಿದ ಅದು ನಾನು ಚಾಲೆ ಮಾಡಿದ್ದೀನಿ ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ ನನ್ನ ಸಿಡಿ ಪಡಿಸಿ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ ಮೂಲ ಗ್ರ್ಯಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರವರು ಅವರ ಹೆಸರು ಬಹಿರಂಗ ಹೇಳೋದಿಲ್ಲ ನಾನು ಸಿ ಬಿ ಐ ಮುಂದೆ ಹೇಳ್ತೀನಿ ಮಂಡ್ಯ ಮೂಲದ ಒಂದು ಇಬ್ಬರು ಇವರೆಲ್ಲರೂ ಕೂಡಿ ಷಡ್ಯಂತ್ರ ಮಾಡಿ ನನ್ನ ಸಿ ಡಿ ಮಾಡಿ ಇವತ್ತು ಚೇತಿ ಪೂಜೆ ಮಾಡಿದ್ದಾರೆ ಅದೇ ಥರ ರಾಜ್ಯದ ಮೂಲೆ ಮೂಲೆಗೆ 110 ಸಿ ಡಿ ಮಾಡಿ ರಾಜ್ಯದ ಎಲ್ಲ ನಾಯಕರು ಎಲ್ಲ ಪಕ್ಷ ನಾಯಕರು ಎಲ್ಲ ಅಧಿಕಾರಿ ವರ್ಗಗಳನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ ಮಾಡ್ತಾರೆ ಅದು ಸಿ ಬಿ ಐ ಅನುಕೂಲ ಮಾಡ್ಕೊತೀನಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ನಾನು ಇನ್ನೂ ಅನೇಕ ವಿಷಯ ಬಹಿರಂಗಪಡಿಸೋದನ್ನೇ